ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಾರವಾರ ಸೇರಿ ಕರಾವಳಿ ಉದ್ದಕ್ಕೂ ಆಳ ಸಮುದ್ರ ಮೀನುಗಾರಿಕೆ ಆಗಸ್ಟ್ 1 ರಿಂದ ಆರಂಭವಾಗಿದೆ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾದಂತ ಒಂದು ಬೆನ್ನಲ್ಲೇ ಈಗ ಮೀನುಗಾರರಿಗೆ ಇರೋ ಮದ್ರಾಸೈ ಸಂಕಟ ಎದುರಾಗಿದೆ ಈ ಹಿಂದೆ ಮೀನುಗಾರಿಕೆ ಆರಂಭದಲ್ಲಿ ಪ್ರಕೃತಿ ವಿಕೋಪ ಆಗಿರಬಹುದು ಅದೇ ರೀತಿ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯದಿಂದ ಮೀನುಗಾರಿಕೆಗೆ ತೆರಳಲು ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಆದರೆ ಈ ವರ್ಷ ಏನಂದ್ರೆ ಮೀನುಗಾರರಿಗೆ ಆರಂಭದಲ್ಲಿ ಮದ್ರಾಸೈ ಕಂಟಕ ಎದುರಾಗಿದ್ದು ಇಲ್ಲಿನ ಮೀನುಗಾರರು ಸಂಕಟದಲ್ಲಿದ್ದಾರೆ ಬೋಟ್ಗಳಲ್ಲಿ ಮೀನುಗಾರರಾಗಿ ದುಡಿಯಲು ಈ ಹೊರ ರಾಜ್ಯದಿಂದ ಬಂದಂತ ಮೀನುಗಾರ ಕಾರ್ಮಿಕರಲ್ಲೇ ಹೆಚ್ಚಾಗಿ ಈ ಸೋಂಕು ಕಾಣಿಸಿಕೊಳ್ಳತಾ ಇದೆ ಇದರಿಂದ ಇಲ್ಲಿನ ಸ್ಥಳೀಯ ಮೀನುಗಾರರು ಸಹ ಏನು ಆತಂಕದಲ್ಲಿದ್ದಾರೆ ಸಮೀಕ್ಷೆ ಅಂತ ಒಂದು ನಡೆಸಿದಾಗ ಈ ಕರಾವಳಿ ಉದ್ದಕ್ಕೂ ಆಗಿರಬಹುದು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೀನುಗಾರಿಕಾ ಬೈಜ್ಕುಲ ಬಂದರಿನಲ್ಲಿ ಒಟ್ಟು 80 ರಿಂದ 100 ಜನರಿಗೆ ಮದ್ರಾಸ್ ಐ ಸೋಂಕು ಪತ್ತೆಯಾದ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ನಾವು ತಿಳ್ಕೊಂಡಿದ್ದೇವೆ ಮೀನುಗಾರಿಕೆ ಆರಂಭ ಆಗಸ್ಟ್ 1 2 ತಿಂಗಳುಗಳ ಕಾಲ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧವಿರುತ್ತೆ ಅದಾದ ಬಳಿಕ ಆಗಸ್ಟ್ 1 ರಿಂದ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗುತ್ತೆ ಈ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಲು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಮೀನುಗಾರರಷ್ಟೇ ಅಲ್ಲದೆ ಓರಿಸ್ ಆಗಿರ್ಬೋದು ಹೊರ ರಾಜ್ಯದಿಂದ ಮೀನುಗಾರರನ್ನ ಕಾರ್ಮಿಕರನ್ನ ಇಲ್ಲಿ ಕರೆಯಿಸಿಕೊಳ್ಳಲಾಗುತ್ತೆ 6-8 ತಿಂಗಳುಗಳ ಕಾಲ ಆ ಮೀನುಗಾರ ಕಾರ್ಮಿಕರು ಅಂದ್ರೆ ಹೊರ ರಾಜ್ಯದಿಂದ ಬಂದಂತ ಕಾರ್ಮಿಕರು ಈ ಕಾರವಾರದಲ್ಲೇ ಉಳಿದು ಮೀನುಗಾರಿಕೆ ಮಾಡ್ತಾರೆ ಅಂದ್ರೆ ಇಲ್ಲಿನ ಬೋಟ್ ಮಾಲೀಕರು ಅವರನ್ನ ಕರೆಸಿಕೊಂಡು ಒಂದು ಕಾರ್ಮಿಕರಾಗಿ ದುಡಿಸಿಕೊಳ್ತಾರೆ ಈಗ ಈ ಬೋಟ್ ಮಾಲೀಕರಿಗೆ ತಲೆಬಿಸಿ ಆಗಿರೋದು ಇವರಲ್ಲಿ ಏನು ಕಣ್ಣು ಬೇನೆ ಬಂದಿರೋದು ಅಂದ್ರೆ ಮದ್ರಾಸೈ ಬಂದಿರೋದು ಯಾಕಂದ್ರೆ ಒಂದು ಈಗ ಸಮುದ್ರದಲ್ಲಿ ಶಿಕಾರಿಯ ಸಂದರ್ಭ ಅಂದ್ರೆ ಇದು ಒಂದು ಉತ್ತಮವಾದಂತ ಒಂದು ಸೀಸನ್ ಈ ಸಂದರ್ಭದಲ್ಲೇ ಈ ಮೀನುಗಾರಿಕಾ ಕಾರ್ಮಿಕರಿಗೆ ಈ ರೀತಿಯಾದಂತ ಒಂದು ಕಾಯಿಲೆ ಬಂದಿರೋದ್ರಿಂದ ಅಂದ್ರೆ ಮದ್ರಾಸೈ ಎಫೆಕ್ಟ್ ಆಗಿರೋದ್ರಿಂದ ಮೀನುಗಾರಿಕೆಗೆ ತೆರಳಲು ಕೊಂಚ ಸಮಸ್ಯೆ ಆಗ್ತಾ ಇದೆ ಇದು ಒಂದು ಫೀಕಿಂಗ್ ಟೈಮ್ ಅಂತಾರಲ್ಲ ಆ ರೀತಿ 2 ತಿಂಗಳುಗಳ ಕಾಲ ನಿಷೇಧದ ಬಳಿಕ ಆಗಸ್ಟ್ 1 ವಾರದಲ್ಲಿ ಮೀನುಗಾರಿಕೆಗೆ ತೆರಳದಂತ ಒಂದು ಸಂದರ್ಭದಲ್ಲಿ ಸಿಗಡಿ ಮೀನು ಸಿಗುವಂತ ಒಂದು ಹೆಚ್ಚಿನ ಸಾಧ್ಯತೆಗಳಿರ್ತವೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಸಿಗಡಿ ಮೀನು ಸಿಗುತ್ತೆ ಎಲ್ಲೋ ಒಂದ್ ಕಡೆ ಅವರಿಗೆ ಮೀನುಗಾರಿಕೆಗೆ ತೆರಳಲು ಅಸಾಧ್ಯವಾಗಿರ್ಬೋದು ಅದೇ ರೀತಿ ಆರೋಗ್ಯ ಇಲಾಖೆಯ ಒಂದು ಜಾಗೃತಿ ಹಿನ್ನೆಲೆಯಲ್ಲಿ ಅವರು ಮನೆ ಕಡೆ ಐಸೋಲೇಟ್ ಆಗುವಂತ ಒಂದು ಪರಿಸ್ಥಿತಿ ಬರಬಹುದು ಈ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದೇ ಇದ್ರೆ ಬೋಟ್ ಮಾಲೀಕರು ಸಂಕಷ್ಟದ ಸ್ಥಿತಿಯಲ್ಲಿ ಇರುವಂತ ಒಂದು ಸಾಧ್ಯತೆ ಇದೆ ಬೋಟ್ ಮಾಲೀಕರಿಗೆ ಏನು ನಷ್ಟ ಆಗುವಂತ ಒಂದು ಸಾಧ್ಯತೆ ಇದೆ ಮೀನುಗಾರರ ಅಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಅದೇ ರೀತಿ ಮೊದಲ ವಾರದಲ್ಲೇ ಮೀನುಗಾರಿಕೆ ಆರಂಭದಲ್ಲೇ ಅವರಿಗೆ ಒಂದು ನಷ್ಟ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗುತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಾವು ನಿಮಗೆ ಸಿಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ನ್ಯೂಸ್ 18